ಪ್ಲೀಸ್ ಕುತ್ಕೊಳ್ಳಿ. ದಯಮಾಡಿ ತಾವು ಇಲ್ಲ. ಅವರು ಇನ್ನೊಂದು ಮಾತು ಹೇಳಿದರು ಆವತ್ತು ಏನಂದಿಟ್ಬಿಟ್ರೆ, ಚರ್ಚಿನಿಂದಲೇ ಆದೇಶ ಬಂದು ಮತಾಂತರ ಆಗ್ತಾ ಇದೆ ಅಂತ ಹೇಳಿ. ನಾನೊಬ್ಬ ಶಾಸಕನಾಗಬೇಕಾದ್ರೆ ಎಲ್ಲ ಧರ್ಮದವರ ಎಲ್ಲ ಜಾತಿಯವರ ಮತವನ್ನು ಪಡೆದ್ಬಿಟ್ಟು ಇಲ್ಲಿ ಶಾಸಕರಾಗಿದ್ದೀನಿ. 5 ಸತಿ ಶಾಸಕನಾಗಿದೆ. ಈ ಕರ್ನಾಟಕ ರಾಜ್ಯದ ಒಬ್ಬ ಸಚಿವನಾಗಿ ಸಮೇತ ಕೆಲಸ ಮಾಡಿದ್ದೆ. ನಾವು ಸಂವಿಧಾನ ಪ್ರಕಾರ ಇಲ್ಲಿ ಕೆಲಸ ಮಾಡ್ತಾರೆ. ಇವತ್ತು ನಾನೊಂದು ಮಾತು ಹೇಳ್ತೀನಿ, ಕ್ರೈಸ್ತನಾಗಿ ಅವರ ಮಾತು ನನಗೆ ನೋವಾಯಿತು. ನಾನು ಸಮೇತ ಚರ್ಚಿಗೆ ಹೋಗ್ತೀನಿ. ಯಾವ ಚರ್ಚೆಯಲ್ಲಿ ಸಮೇತ ಮತಾಂತರ ವಿಚಾರ ಮಾತಾಡೋದಿಲ್ಲ. ಪ್ರತಿಯೊಂದು ಚರ್ಚೆಯಲ್ಲಿ ಸಮೇತ ನಿಮಗೆ ಹೇಳಲಿಕ್ಕೆ, ಆಡಳಿತದಲ್ಲಿ ಯಾರಿದ್ದಾರೆ ಅವರು ಬಿ ಜೆ ಪಿಯವರಿರಲಿ, ಜೆ ಡಿ ಎಸ್ ಇರಲಿ, ಕಾಂಗ್ರೆಸ್ ಅವರಿರಲಿ, ಅವರಿಗೆಲ್ಲ ಒಳ್ಳೇದಾಗಲಿ ಅಂತ ಇಟ್ಟುಬಿಟ್ಟು ಪ್ರತಿಯೊಂದು ಚರ್ಚೆಯಲ್ಲಿ ಸಮೇತ ಪ್ರಾರ್ಥನೆ ಮಾಡ್ತೀವಿ. ನಮಗೆ ಶಾಂತಿ ಸಮಾಧಾನ ದೃಷ್ಟಿಯಿಂದ ನಾವು ಮಾಡ್ತೀವಿ ಹೊರತು ಅದರಲ್ಲಿ ಎಲ್ಲ ಕ್ರೈಸ್ತರು ಒಳ್ಳೆಯವರು ಅಂತ ಹೇಳಿದಳ ನಾನು. ಎಲ್ಲ ಹಿಂದೂಗಳು ಒಳ್ಳೆಯವರು ಅಂತ ಹೇಳಲಿಕ್ಕಾಗಲ್ಲ, ಮುಸಲ್ಮಾನರು ಹೇಳಲಿಕ್ಕಾಗ, ಕೆಲವರು ಕೆಟ್ಟವರು ಇರ್ತಾರೆ. ಅದಕ್ಕಾಗಿ ಕಾನೂನು ಇರೋದು. ಯಾರು ಕೆಟ್ಟದು ಮಾಡ್ತಾರೆ, ಕಾನೂನಿನ ವಿರುದ್ಧ ಹೋಗ್ತಾರೆ, ಆಗ ಕಾನೂನು ಪ್ರಕಾರ ಕ್ರಮ ತೆಗೆಯಲಿಕ್ಕೆ ಸರ್ಕಾರ ಇದೆ. ಅವರೊಬ್ಬರು ಶಾಸಕರಾಗಿ ಅವರ ತಾಯಿ ಇವತ್ತು ಕಾನ್ಸ್ಟಿಟ್ಯೂಷನ್ ಹೇಳ್ತಾರೆ, ಬಲವಂತವಾಗಿ ಯಾರನ್ನ ಸಮೇತ ಮತಾಂತರ ಮಾಡಲಿಕ್ಕೆ ಅವಕಾಶ ಇಲ್ಲ, ಇಂಡ್ಯೂಸ್ಮೆಂಟ್ ಮಾಡಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಈ ತರ ಬಲವಂತವಾಗಿ ಮಾಡಿದ್ರೆ ಅವರು ಕಾನೂನು ಪ್ರಕಾರ ಕ್ರಮ ತಗೋಬೇಕಾಗಿತ್ತು. ಅದನ್ನು ಬಿಟ್ಟು ಇಡೀ ಒಂದು ಧರ್ಮದ ಮೇಲೆ, ಇಡೀ ಧರ್ಮದ ಸದಸ್ಯರ ಮೇಲೆ ಅವತ್ತು ಹೇಳಿದ. ನಂತರ ಅಲ್ಲಿಗೆ ಸ್ಟಾಪ್ ಮಾಡಲಿಲ್ಲ ಅಧ್ಯಕ್ಷರೇ. ಅವರು ಒಂದು ಕಮಿಟಿಯಲ್ಲಿ ಮೆಂಬರ್ ಆಗಿದ್ದಾರೆ, ಸೋಷಿಯಲ್ ವೆಲ್ಫೇರ್ ಮೈನಾರಿಟಿ ಕಮಿಟಿಯಲ್ಲಿ, ಲೆಜಿಸ್ಲೇಚರ್ ಕಮಿಟಿ. ಅಲ್ಲಿ ಆ ಕಮಿಟಿಯಲ್ಲಿ ಏನಾಗ್ತದೆ, ಅವತ್ತು ಅಧ್ಯಕ್ಷರು ಬರೋದಿಲ್ಲ, ಇವರು ಅಧ್ಯಕ್ಷ ಸ್ಥಾನಕ್ಕೆ ನಮ್ಗೆ ಗೊತ್ತಿದೆ ಕಮಿಟಿಯಲ್ಲಿ ಯಾರು ಇರ್ತಾರೆ ಅವ್ರನ್ನ ಅಧ್ಯಕ್ಷ ಮಾಡ್ತಾರೆ ಎಲ್ಲ ಮೆಂಬರ್ಗಳು. ಬಿಲ್ಲಿನ ಮೇಲೆ ಬಂದ್ರು ಸರ್, ಬಿಲ್ ಮೇಲೆ ಮಾತಾಡ್ತಾ ಇರೋದು. ಯಾಕೆ ಈ ಮತಾಂತರ ವಿಚಾರದಲ್ಲಿ ಯಾವುದೇ ಧರ್ಮದ ವಿಚಾರ ಇಲ್ಲ ಅಂತ ಹೇಳೋದಕ್ಕೆ, ಆ ಧರ್ಮದ ವಿಚಾರ ಹೇಗೆ ಬಂದಿದೆ ಅಂತ ಹೇಳ್ತಾ ಇದ್ದೀನಿ ನಾನು. ಇವತ್ತು ಅವ್ರೇನ್ ಮಾಡಿದ್ರು, ಅಲ್ಲಿ ಕೂತ್ಬಿಟ್ಟು ಆದೇಶ ಕೊಟ್ಟರು, ಆಫೀಸರ್ಗಳನ್ನ ಕರೆಸಿಬಿಟ್ಟು ಎಲ್ಲ ಚರ್ಚ್ಗಳಲ್ಲಿ ಹೋಗಿ ಎಲ್ಲ ಒಂದು ಶ್ರೀ ನೀವು ಮಾತಾಡೋ ಮಾತಾಡಿ, ಒಂದ್ ನಿಮಿಷ ನೋಡಿ, ಸರ್ಕಾರ ಇದೆ ಉತ್ತರ ಕೊಟ್ಟರೆ ನೀವು ಮಾತಾಡಿ. ಶ್ರೀ ನಾನು ಮಾತಾಡೋ ದಯವಿಟ್ಟು ಅವಕಾಶ ಮಾಡಿಕೊಡಿ ನನಗೆ. ಜಾರ್ಜ್ ಅವರೇ ನಾನು ಈಲ್ಡ್ ಆಗ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಬೇಕು. ನಾನು ಈಲ್ಡ್ ಆಗ್ತಾ ಇಲ್ಲ, ನಿಮಗೂ ಸಮೇತ ಅವಕಾಶ ಕೇಳಿ ಅಧ್ಯಕ್ಷರು ಕೊಟ್ಟರೆ ನೀವು ಮಾತಾಡಿ. ಅಲ್ಲ, ಒಂದು ಕ್ಲಾರಿಫಿಕೇಶನ್, ಲೆಜಿಸ್ಲೇಟಿವ್ ಕಮಿಟೀಸ್ ಏನಿದ್ದಾವೆ ಅದರದ್ದು ಮಾಡಿರ್ತಕ್ಕಂತ ಡಿಸ್ಕಷನ್ಸ್ ಆಗಲಿ, ಅವ್ರು ಯಾರು ಮೆಂಬರ್ಸ್ ಇದ್ದಾರೆ ಅದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡೋದಕ್ಕೆ ಅವಕಾಶಗಳಿಲ್ಲ. ಸೊ ದಯಮಾಡಿ ಇಂಡಿವಿಜುವಲ್ ಆಗಿ ತಾವು ತಗೊಂಡಿದ್ದೀರಿ, ಬಟ್ ಇಲ್ಲ, ಏನಿದ್ದಾವೆ ಆ ಕಮಿಟೀಸ್ ನಲ್ಲಿ ಆಗಿರತಕ್ಕಂತ ಚರ್ಚೆ, ಅನ್ಲೆಸ್ ಇಟ್ ಈಸ್ ಲೇಡ್ ಅಂಡ್ ಇಟ್ ಈಸ್ ಕಮ್ ಫಾರ್ ದ ಡಿಸ್ಕಷನ್ ಕೈಂಡ್. ನಾನು ಇಂಡಿವಿಜುವಲ್ ಆಗಿ ಹೇಳ್ತಾ ಇಲ್ಲ ಅಧ್ಯಕ್ಷರೇ, ಅವರು ಮೆಂಬರ್ ಅದಕ್ಕೆ ದಯವಿಟ್ಟು ಕ್ಷಮಿಸಬೇಕು. ಅವರು ಈ ಸದನದಲ್ಲಿ ಎತ್ತಿದ್ದಾರೆ, ಅವರು ಲೆಜಿಸ್ಲೇಟಿವ್ ಕಮಿಟಿಯಲ್ಲಿ ಹೇಳಿದ್ದಾರೆ. ಈ ಕ್ರೈಸ್ತರ ವಿಚಾರ ಅಂತ ಸಾಕಷ್ಟು ಎಚ್ಚರ ಆಗಿದೆ. ಈ ಬಿಲ್ ಬರುವುದು ಕ್ರೈಸ್ತರ ವಿಚಾರ ಅಂತ ವಿಚಾರ ಮಾತಾಡ್ತಾ ಇದ್ದೀನಿ ಅಧ್ಯಕ್ಷ, ಮಾಡ್ತಾ ಇದ್ದಾರೆ. ಐ ಆಮ್ ಇನ್ ಎ ಪಾಯಿಂಟ್ ಆಫ್ ಆರ್ಡರ್. ಎಸ್, ಪಾಯಿಂಟ್ ಆಫ್ ಆರ್ಡರ್. ಈಗ ಕಮಿಟಿಲಿ ಏನೇನು ಡಿಸ್ಕಷನ್ ಆಗುತ್ತೆ ತಾವು ಅದು ಎಲ್ಲವನ್ನು ಮಾತಾಡಬಾರ್ದು ಅಂದ್ರೆ ಮತ್ತೆ ಪುನಃ ಅದಕ್ಕೆ ಹೋಗ್ತಾ ಇದ್ದಾರೆ. ಮತ್ತೆ ಬಿಲ್ಲಿಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ಈ ಬಿಲ್ಲನ್ನ ಬಿಟ್ಟು ಬೇರೆ ಎಲ್ಲವನ್ನು ಮಾತಾಡ್ತಾರೆ. ಹಾಗಾಗಿ ಅದನ್ನ ಕಡತೆಯಿಂದ ತೆಗೆದಾಕಬೇಕು, ಮತ್ತು ಇದು ಸರಿಯಲ್ಲ, ಇದಕ್ಕೆ ರೂಲಿಂಗ್ ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ ಅಧ್ಯಕ್ಷರೇ. ಎರಡೇ ನಿಮಿಷ, ಒಂದೇ ಮಾತಾಡ ಅಧ್ಯಕ್ಷರೇ, ಎರಡೇ ನಿಮಿಷ ಅಧ್ಯಕ್ಷರೇ, ಕಂಪ್ಲೀಟ್ ಮಾಡ್ಲಿ. ಅಲ್ಲ, ಪ್ರತಿಯೊಬ್ಬರು ಮಾತಾಡ್ತಾರೆ ಇಲ್ಲಿ. ಅವ್ರೇನಂತ ಹೇಳಿದ್ರು, ಪಾಯಿಂಟ್ ಆಫ್ ಆರ್ಡರ್ ಎತ್ತಿದ್ದೀನಿ, ಅದ್ರ ಬಗ್ಗೆ ಡಿಸಿಷನ್ ಕೊಡಿ. ನಾನು ಪಾಯಿಂಟ್, ಅವ್ರು ಮಾತಾಡಿದ ಕೆಲವು ವಿಚಾರಗಳ ಬಗ್ಗೆ ಪಾಯಿಂಟ್ ಆಫ್ ಆರ್ಡರ್ ಎತ್ತಿದ್ದೀನಿ. ಆಯ್ತು, ಮಾತಾಡಿ. ಪಾಯಿಂಟ್ ಆಫ್ ಆರ್ಡರ್ ಎತ್ತಿದ್ರು ಮಾತಾಡಿ, ಹೇಳಿದ್ದೀನಲ್ಲ ಈಗ, ಅದನ್ನು ಮತ್ತೆ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಎಕ್ಸ್ಚೇಂಜ್ ಆಗ ಮುಂದೆ ಕೇಳಿಲ್ಲ, ದಯವಿಟ್ಟು ತಪ್ಪು ಬೆಳೆಸ್ಬೇಡ್ರಿ. ಪಾಯಿಂಟ್ ಆಫ್ ಆರ್ಡರ್ ಇದ್ದು ಮಾತಾಡಿ. ಹೇಳಿದ್ದೀನಲ್ಲ ಈಗ, ಹೇಳದೆ ನಾನು. ಅಲ್ಲ ಸರ್, ನಾನು ಇಲ್ಲಿ ಕುಮಾರ್ ಬಂಗಾರಪ್ಪರ್ ಇದ್ದಾಗ ಈಗ ನಿಮ್ ಪಾಯಿಂಟ್ ಆಫ್ ಆರ್ಡರ್ ನಾ ಕೇಳಿಲ್ಲ, ತಾವು ಮಾತಾಡಿ.
ಸರ್ ನಿನ್ನೆ ಜಾರ್ಜ್ ಸಾಹೇಬ್ರು ಮಾತನಾಡೋ ವೇಳೆಗೆ ಒಂದು ಲೆಜಿಸ್ಲೇಟಿವ್ ಕಮಿಟಿಯ ಮೀಟಿಂಗ್ ಪ್ರೊಸೀಡಿಂಗ್ಸ್ ಬಗ್ಗೆ ಹೇಳಿದ್ರು. ಮಾನ್ಯ ಅಧ್ಯಕ್ಷರು ಪೀಠದಲ್ಲಿ ಕೂತಿದ್ದವರು ಅವರಿಗೆ ಒಂದು ಸೂಚನೆ ಕೊಟ್ಟರು, ಕಮಿಟಿಯ ಪ್ರೊಸೀಡಿಂಗ್ಸ್ ವಿಚಾರವನ್ನ ಅದು ಇಲ್ಲಿ ಲೇ ಮಾಡದಿದ್ರೆ ಮಾಡಕ್ ಬರೋದಿಲ್ಲ ಅಂತ ಹೇಳಿದ್ರು. ಮಾನ್ಯ ಬೋಪಯ್ಯನವರು ಪಾಯಿಂಟ್ ಆಫ್ ಆರ್ಡರ್ನ ಎತ್ತಿ ರೂಲಿಂಗ್ ಕೊಟ್ಟಿದ್ದಾರೆ, ಅದು ಮತ್ತೆ ಮಾಡ್ತಾ ಇದ್ದಾರೆ, ಮಾಡೋದು ಬೇಡ ಅಂತ. ಯಾಕಂದ್ರೆ ಅವ್ರು ಲೇಟಾಗಿ ಬಂದರು, ಅವ್ರಿಗೆ ಗ್ರಹಿಸಿರಲಿಲ್ಲ. ಅವ್ರು ಬೇಡ ಅಂತ ಸೂಚನೆ ಕೊಟ್ಟಿದ್ದಾರೆ, ಅವ್ರ ಸೂಚನೆ ಅದ್ರ ಪ್ರಕಾರ ಪಾಲಿಸಿ ಗೌರವಿಸ್ತಾರೆ, ಮತ್ತೆ ಮಾತಾಡೋದಿಲ್ಲ. ಅಧ್ಯಕ್ಷರೇ ಎರಡು ನಿಮಿಷ ಅಲ್ಲ ಈಗ ಅಧ್ಯಕ್ಷರೇ ಎರಡು ನಿಮಿಷ ಕೊಡ್ರಿ. ಅಲ್ಲ ರೀ ಉಪಯೋಗರು ಅದು ಮುಪ್ಪಯ್ಯವರು ಪಾಯಿಂಟ್ ಆಫ್ ಆರ್ಡರ್ ಅಲ್ಲಿದ್ದಾರೆಲ್ಲ ನಿಂತು ಬಿಟ್ಟು ಮಾತಾಡುದು, ಅವರೇ ಮಾತಾಡಲಿ. ಮುಪ್ಪಯ್ಯನವರು ಹೇಳಿದ್ರು ಮಾತಾಡಲಿ ಅವಕಾಶ ಕೊಟ್ಟು ಬಿಟ್ಟು ಒಂದೊಂದು ನಿಮಿಷಕ್ಕೆ ಒಬ್ಬೊಬ್ಬರು ಎದ್ದು ಬಿಟ್ಟು ಮಾತಾಡುದಾದ್ರೆ ನಾನ್ಯಾಕೆ ಮಾತಾಡಲಿ ಇಲ್ಲಿ. ಜಾರ್ಜ್ ಪಾಯಿಂಟ್ ಆಫ್ ಆರ್ಡರ್ ಹೇಳಿದ್ರು, ತಾವು ಇದು ಹೇಳಿದ್ರೆ ಕಂಪ್ಲೀಟ್ ಮಾಡಿ ಇಟ್ಕೊಂಡೆ. ಮತ್ ಪ್ರತಿಯೊಬ್ಬರು ನಿಂತು ಬಿಟ್ಟು ಮಾತಾಡಿದಾರೆ, ಅವ್ರು ಮಾತಾಡಿದ್ರೆಲ್ಲ ಕೊಡಿ ನೀವು ಅವ್ರು ಹೇಳಿದ ವಿಷಯಕ್ಕೆ ಮಾತಾಡಿ. ಅವ್ರು ಹೇಳಿದ ವಿಷಯಕ್ಕೆ ಸರ್ಕಾರ ಉತ್ತರ ಕೊಡ್ತಾರ. ಅವ್ರು ಹೇಳಿ ನೀವು ಅಲ್ಲ ನೀವೇನು ಸರ್ಕಾರನ ನಿಮ್ಮ ಅಭಿಪ್ರಾಯ ನೀವು ಮಾತಾಡಿ. ಜಾರ್ಜ್ ಅವರು ಮಾತಾಡಿ, ಕಂಪ್ಲೀಟ್ ಮಾಡಿಬಿಡ್ರಿ, ಕೌಂಟ್ರಾಕ್ಟ್ ಮಾಡ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾವು ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ರೆ, ನಾವು ಕ್ರೈಸ್ತರು ಸಂವಿಧಾನದಲ್ಲಿ ಸಂಪೂರ್ಣವಾಗಿ ನಂಬಿಕೆ ಇಟ್ಟುಕೊಂಡು ಇವತ್ತು ಸಂವಿಧಾನ ಏನ್ ಹೇಳ್ತದೆ ಅಂತ ಹೇಳಿದ್ರೆ ಸ್ಪಷ್ಟವಾಗಿ ಹೇಳ್ತದೆ, ಬಲವಂತದಿಂದಾಗಿ ಯಾರನ್ನ ಮತಾಂತರ ಮಾಡಬಾರದು, ಮತ್ತೆ ಆಮಿಷ ಒಡ್ಡಿ ಮತಾಂತರ ಮಾಡಬಾರದು ಅಂತ ಹೇಳ್ತಾರೆ. ಅದು ನಾನು ಒಪ್ಕೊಳ್ತಾ ಇದ್ದೀನಿ. ನಾವು ಸಮೇತ ನಮ್ಮ ಧರ್ಮಗುರುಗಳು ಹೇಳಿದ್ದಾರೆ, ನಾವು ಯಾವತ್ತೂ ಯಾರನ್ನ ಬಲವಂತದಿಂದ ಮಾಡಲಿಕ್ಕೆ ಮಾಡುವುದಿಲ್ಲ. ಅವರು ಒಂದು ಇನ್ನೊಂದು ಮಾತು ಜಾಸ್ತಿ ಇನ್ನೊಂದು ಮಾತು ಹೇಳ್ತಾರೆ ಸರ್, ನಮ್ಮ ಧರ್ಮ ಆರ್ಚ್ ಬಿಷಪ್ ಅವರು, ನಮ್ಮ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಯಾರಾದರೂ ಬಲವಂತದಿಂದ ಮತಾಂತರ ಆ ಇನ್ಸ್ಟಿಟ್ಯೂಷನ್ಸ್ ಅನ್ನೇ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದ. ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ, ಯಾರು ತಪ್ಪು ಮಾಡ್ತಾರೆ, ನಾನು ತಪ್ಪು ಮಾಡೋದಿಲ್ಲ ಅಂತ ಹೇಳೋದಿಲ್ಲ, ನಮ್ಮಲ್ಲಿ ಇರ್ಬೋದು, ಅದರ ಕಾನೂನು ಪ್ರಕಾರವಾಗಿ ಅವರ ವಿರುದ್ಧ ಕ್ರಮ ತಗೊಳ್ಳಿ ಎಂಬ ಮಾತನ್ನು ಹೇಳ್ತಾ ಇದೆ. ಇವತ್ತು ಅಧ್ಯಕ್ಷರೇ, ಹಿಂದೂ ಧರ್ಮ ಶತಮಾನದಿಂದ ಬಂದಿರತಕ್ಕಂತಹ ಧರ್ಮ, ಇವತ್ತು ಬಿಜೆಪಿ ಅಥವಾ ಕಾಂಗ್ರೆಸ್ ಅವರು ಬಂದ ಮೇಲೆ ಬಂದಿದ್ದಲ್ಲ ಇದು. ಇದು ಇಸ್ತ್ರಿ ದೊಡ್ಡ ಸುಮಾರು 5,000 ವರ್ಷಗಳಿಂದ ಹುಡ್ಕೊಂಡು ಬಂದಿದೆ. ಇವತ್ತು ಯಾರ್ಯಾರೋ ಬಂದಿದ್ರು ಇಲ್ಲಿಗೆ, ಇವರು ಬಂದಿದ್ರು, ಅಲೆಕ್ಸಾಂಡರ್ ಬಂದಿದ್ರು, ಈ ಮುಸ್ಲಿಂ ಇವರು ಬಂದಿದ್ರು, ದೊರೆಗಳು ಬಂದಿದ್ರು, ಕ್ರಿಶ್ಚಿಯನ್ಸ್ ಬ್ರಿಟಿಷರು ಬಂದಿದ್ರು, ಪೋರ್ಚುಗಲ್ ಎಲ್ಲ ಬಂದಿದ್ರು. ಅವ್ರು ಯಾರ ಕೈಯಿಂದಲೂ ಹಿಂದೂ ಧರ್ಮವನ್ನು ಅಳಿಸ್ಲಿಕ್ಕೆ ಆಗಲೇ ಇಲ್ಲ, ಇನ್ನು ಹಿಂದೂ ಧರ್ಮ ಸ್ಟ್ರಾಂಗ್ ಆಗಿ ಇದ್ದಾರೆ. ಇವತ್ತು ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ, ಇವತ್ತು ಏನಾದರೂ ಇವತ್ತು ನನಗೆ ಬೌದ್ಧ ಧರ್ಮದಲ್ಲಿ ತುಂಬಾ ನಂಬಿಕೆ ಇದೆ, ಒಳ್ಳೆಯದಿದೆ, ಜೈನ ಧರ್ಮದಲ್ಲಿದೆ. ಒಂದು ಕಾಲದಲ್ಲಿ ಇವತ್ತು ಹೇಳ್ತಾರೆ ಧರ್ಮ ಬೌದ್ಧ ಧರ್ಮ ಹಿಂದೂ ಧರ್ಮ ಒಂದೇ ಅಂತ ಹೇಳ್ತಾರೆ. ಆದರೆ ತಮ್ಗೆ ಗೊತ್ತಿದೆ ಮಧುಸ್ವಾಮಿ ಅವರೇ, ಒಂದು ಕಾಲದಲ್ಲಿ ಬೌದ್ಧ ಧರ್ಮ ಸಾಕಷ್ಟು ಪ್ರಚಾರ ಆಗ್ಬಿಟ್ಟು ರಾಷ್ಟ್ರಗಳೇ ಬೌದ್ಧರಾಗಿದ್ದರು. ಆ ಸಂದರ್ಭದಲ್ಲಿ ಇಂಡಿಯಾ ದೇಶದಲ್ಲಿ ಭಾರತ ದೇಶದಲ್ಲಿ ಸಮೇತ ಬೌದ್ಧ ಧರ್ಮ ಸಾಕಷ್ಟು ಹರಡಿತ್ತು. ಆಗ ಶಂಕರಾಚಾರ್ಯರು ದೊಡ್ಡ ಗುರುಗಳು ಅವರನ್ನು ಸೈನ್ಯ ತಗೊಂಡ್ಬಂದಿದ್ರ ಅಥವಾ ಅವ್ರು ಬಿಲ್ಲು ಪಾಸ್ ಮಾಡಿದ್ರ, ಅವರು 34 ವರ್ಷದೊಳಗಡೆ ಕಾಲ್ನಡಿಗೆಯಲ್ಲಿ ಬಂದ್ಬಿಟ್ಟು 4 ಪೀಠಗಳನ್ನು ಸ್ಥಾಪನೆ ಮಾಡಿ ಹಿಂದೂ ಧರ್ಮವನ್ನು ಉಳಿಸೋದ್ರಲ್ಲಿ ಅವರ ಪಾತ್ರ ಪ್ರತಿಯೊಬ್ಬರು ಒಪ್ಕೊಳ್ತಾರೆ. ಇವತ್ತು ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ರೆ ಬಿಲ್ಲಿಂದ ಏನೂ ಆಗೋದಿಲ್ಲ, ಸಾಕಷ್ಟು ಬಿಲ್ಲುಗಳು ಮಾಡಿದ್ದೀನಿ ನಾವು. ನಾವು ಬಿಲ್ಲು ಕಾನೂನು ಮಾಡಿದಾಗ ಆಗುವುದಾಗಿದ್ದರೆ ಎಷ್ಟು ಸುಲಭ ಆಗ್ತಿತ್ತು. ಇವತ್ತು ಜನ ಅಭಿಪ್ರಾಯ ಬದಲಾವಣೆ ಆಗಬೇಕಾಗಿದೆ. ಇವತ್ತು ತಾವು ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದರು, ಏನು ಇವತ್ತು ಸಾಕಷ್ಟು ಬಡತನ ಇದೆ, ಶೋಷಿತರಾಗಿದ್ದಾರೆ. ಹೌದು, ನಾನು ಒಪ್ಕೊಳ್ತೀನಿ. ನೀವು ಸರ್ಕಾರದಲ್ಲಿದ್ದರೆ ನಾವು ಸರ್ಕಾರದಲ್ಲಿ ಇರುವವರು ರಾಜ್ಯಭಾರ ಮಾಡಿಬಿಟ್ಟು ಅವರ ಸಂಕಷ್ಟಗಳನ್ನು ನಿವಾರಣೆ ಮಾಡುವಂತ ಕೆಲಸ ಮಾಡಬೇಕು ಹೊರತು, ಅದಕ್ಕಾಗಿ ನೀವು ಬಿಲ್ಲು ತಗೊಂಡ್ಬನ್ನಿ. ಇವತ್ತು ಅಸ್ಪೃಶ್ಯತೆಯನ್ನು ನಿಲ್ಲಿಸಲಿಕ್ಕೆ ಅವರ ಜೀವನ ಮಟ್ಟವನ್ನು ವೇಲೆ ಮಾಡಲಿಕ್ಕೆ ಇರುವ ಬಿಲ್ಲುಗಳನ್ನ ತಗೊಂಡ್ಬಂದು ನಾವು ಸಂಪೂರ್ಣವಾಗಿ ಸಹಕಾರ ಕೊಡ್ತೀವಿ. ಇವತ್ತು ಈ ಬಿಲ್ಲಿನಲ್ಲಿ ಏನಿದೆ ಅಂತ ಹೇಳ್ತಾ ಇದ್ವಿ ನಾವು, ಯಾಕೆ ಅದನ್ನ ವಿರೋಧ ಮಾಡ್ತೀವಿ. ಇವತ್ತು ಬಂಡೇಪುರ ಆಮೇಲೆ ಬಂಡೇಪುರ ಅವರು ಒಂದು ಮಾತು ಹೇಳಿದ್ರು, 2015 ಅಲ್ಲಿ ನೀವು ಪ್ರಪೋಸಲ್ ತಂದಿದ್ದೀರಾ ಅಂತ ಹೇಳ್ಬಿಟ್ಟು ಇದ್ರ ಬೆಳಗ್ಗೆ ಚರ್ಚೆ ಆಯ್ತು.
ನಾವು ಮಾತಾಡಿದ್ವಿ. 2000 ಈ ನಾವು ಬಿಲ್ಲಿಗೆ ನಾವು ವಿರೋಧ ಇಲ್ಲ. ಆ ಬಿಲ್ಲಲ್ಲಿ ಬಿಲ್ಲಲ್ಲಿ ಏನು ಅಂಶ ಇದೆ, ಆ ಬಿಲ್ಲಲ್ಲಿ ಏನಾದರೂ ಫೋರ್ಸಿಬಲ್ ಕನ್ವರ್ಷನು, ಅಲ್ಯೂರ್ಮೆಂಟ್ ಕನ್ವರ್ಷನು, ಬೇರೆ ಬೇರೆ ಇದರಿಂದ ಆಮಿಷ ಒಡ್ಡಿ ಮಾಡೋದಕ್ಕೆ ಬಿಲ್ ಇದ್ರೆ ನಾವು ವಿರೋಧ ಮಾಡ್ತಾ ಇರಲಿಲ್ಲ. ಇವತ್ತು ಬಿಲ್ಲಲ್ಲಿ ನೀವು ಪ್ರತಿಯೊಂದು ಅಂಶ ತಗೊಳ್ಳಿ. ಇವತ್ತು ಏನಾಗಿದೆ ತಾವು ನೋಡಿರ್ಬೋದು. ಅಲ್ಯೂರ್ಮೆಂಟ್ ಮೀನ್ಸ್ ಎನಿ ಗಿಫ್ಟ್ ಅಂದ್ರೆ ಗಿಫ್ಟ್ ಯಾರು ಕೊಡಬಾರ್ದಾ? ಮತ್ತೆ ಈಸಿ ಮನಿ ಆರ್ ಮೆಟೀರಿಯಲ್ ಬೆನಿಫಿಟ್ ಈದರ್ ಇನ್ ಕ್ಯಾಶ್ ಆರ್ ಕೈಂಡ್. ಕ್ಯಾಶ್ ಕೊಟ್ಟು ಕೈಂಡ್ ಕೊಟ್ಟುಬಿಟ್ಟು ಮತಾಂತರ ಮಾಡೋ ನಾನು ವಿರೋಧ ಇದೆ. ಮತ್ತೆ ಎಂಪ್ಲಾಯ್ಮೆಂಟು, ಫ್ರೀ ಎಜುಕೇಷನು ಇನ್ ರೆಪ್ಯೂಟೆಡ್ ಸ್ಕೂಲ್ಸ್ ರನ್ ಬೈ ವಿ ರಿಲಿಜಿಯಸ್ ಬಾಡಿ ಇದ್ದು. ಅಲ್ಲ ಅಧ್ಯಕ್ಷರೇ, ನಾವು ಈ ಸಮಾಜಕ್ಕೆ ಒಳ್ಳೇದು ಮಾಡಲಿಕ್ಕೆ ಬಡವರಿಗೆ ಶೋಷಿತ ವರ್ಗಕ್ಕೆ ಒಂದು ಫ್ರೀ ಎಜುಕೇಷನ್ ಕೊಟ್ಟರು ತಪ್ಪಾಯ್ತದು? ಇವತ್ತು ನೀವೇನು ಮಾಡ್ತಾ ಇದ್ದೀರಾ ಅಂತ ಹೇಳ್ತೀನಿ ಅಧ್ಯಕ್ಷರೇ, ನೀವು ಏನು ತಪ್ಪು ಮಾಡ್ತಾ ಇದ್ದೀರಾ? ಇವತ್ತು ಆನರ್ಸ್ ಆಫ್ ಪ್ರೂಫ್ ಯಾರ ಮೇಲೆ ಇದೆ? ಅದು ಯಾರು ಆರೋಪಿ ಮೇಲೆ ಇರುತ್ತೆ, ಆರೋಪ ಮಾಡ್ತಾರೆ ಅವರು ಅದನ್ನು ಪ್ರೂಫ್ ಮಾಡಬೇಕು ಅವಶ್ಯಕತೆ ಇಲ್ಲ. ನೀವು ಆರೋಪ ಮಾಡಿಬಿಟ್ಟು ನೀವು ಸುಮ್ಮನೆ ಇರ್ಬೋದು. ಯಾರ ಮೇಲೆ ಆರೋಪ ಇದೆ ಅವ್ರು ಹೇಳಬೇಕು, ನಾನೇನು ತಪ್ಪು ಮಾಡಲಿಲ್ಲ ನಾನು ಮಾಡಲಿಲ್ಲ ಅಂತ ಹೇಳಿದ್ರೆ, ಇವತ್ತು ನಾನು ಹೇಳ್ತೀನಿ ನಾನೊಬ್ಬ ಕ್ರೈಸ್ತ ಆಗ್ಬಿಟ್ಟು ನನ್ನ ಸಂಸ್ಥೆಯಲ್ಲಿ ಒಂದು ಜಾಬ್ ಕೊಡ್ತೀನಿ. ಯಾರೋ ನಿಮ್ಗೆ ನನಗೆ ಗೊತ್ತಿದೆ ಎಲ್ಲ ಹಿಂದೂಗಳೆಲ್ಲ ಭಾರಿ ಒಳ್ಳೆಯವರೇ ಇದ್ದಾರೆ, ಆದರೆ ಅಲ್ಲಿ ಸಮೇತ ತಮ್ಗೆ ಗೊತ್ತಿದೆ ಯಾವ ಟೈಪ್ ಜನ ಇದ್ದಾರೆ ಅಂತ ಇಟ್ಟುಬಿಟ್ಟು ಈ ಮೋರಲ್ ಪೊಲೀಸಿಗೆ ಏನು ಮಾಡಿದೆ. ಅವರೊಬ್ಬರು ಕಳಿಸಿಬಿಟ್ಟು ನನ್ನ ಸಂಸ್ಥೆ ಕಳಿಸಿ ನಾನೊಂದು ಜಾಬ್ ಕೊಟ್ಟರೆ ನಾಳೆ ಅವ್ರು ಹೇಳ್ತಾರೆ ಅವ್ರು ಹೋಗಿಲ್ಲ ಅದು ಕನ್ವರ್ಟ್ ಆಗ್ಬಿಟ್ಟು ಕೆ ಜೆ ಜಾರ್ಜ್ ಅವರು ನನಗೆ ಜಾಬ್ ಕೊಟ್ಟು ಕನ್ವರ್ಟ್ ಮಾಡಿದಾವೆ ಅಂತ ಹೇಳ್ಬಿಟ್ರೆ ನಾನೇನು ಪ್ರೂವ್ ಮಾಡಬೇಕು ನಾನು ಆತ ಮಾಡಲಿಲ್ಲ ಅಂದ್ಬಿಟ್ಟು ಅವ್ನು ಹೇಳಿದ್ರು ಆರೋಪ ಮಾಡಿ ಹೋಗ್ಬೋದು. ಆ ರೀತಿ ಆಗ್ತದ? ನಮ್ದೆಲ್ಲ ಈಗ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದೆ, ನಾವು ಕನ್ಸೆಷನ್ ಕೊಡ್ತೀವಿ, ನಾವು ಕೆಲಸಗಳು ಕೊಡ್ತೀವಿ, ಇನ್ನೊಂದು ಕೊಡ್ತೀವಿ, ಈ ಥರ ನೀವು ಮಾಡ್ಬೋದಾ? ಇನ್ನೊಂದು, ಯಾರು ಅಗ್ರಿವೇಟೆಡ್ ಪಾರ್ಟಿ ಎಲ್ಲ ಕಂಪ್ಲೇಂಟ್ ಕೊಡೋದು ನನ್ಗೆ ಗೊತ್ತಿದೆ, ಯಾವ ಅಬಲಿಯರೋ ಅಥವಾ ಬುದ್ಧಿ ಮಾಧ್ಯಮರು ಅವರು ಯಾರಾದರೂ ಒಬ್ಬರು ಪೇರೆಂಟ್ಸ್ ಕೊಟ್ಟರೆ ಅದನ್ನೊಬ್ಬರು ಕೊಟ್ಟರೆ ನೀವು ಯಾರ್ಯಾರನ್ನೆಲ್ಲ ಹಾಕಿದಾರೆ ಇದನ್ನು ತಮ್ಗೆ ಗೊತ್ತಿದೆ. ಇವತ್ತು ಒಂದು ಮನೆಯಲ್ಲಿ ಯಾವ ರೀತಿಯಲ್ಲಿ ಜಗಳ ಆಗ್ತಾ ಇದೆ, ಯಾವ ಇದಾಗ್ತಾ ಇದ್ದಾರೆ, ಯಾರ ಮೇಲೆ ಯಾರು ದೇಶ ಸಾಧನೆ ಮಾಡ್ತಾರೆ, ಇವತ್ತು ಯಾರಾದ್ರೂ ಅಂಥವ್ರು ಒಬ್ಬರು ಕಂಪ್ಲೇಂಟ್ ಕೊಟ್ಟರೆ ನಾನು ಹೇಳ್ತಾ ಇರೋದು ಅವರು ಯಾರು ಬೇಕಾದರೂ ಯಾರು ಅಗ್ರಿವೇಟೆಡ್ ಪಾರ್ಟಿ ಯಾರು ಇದ್ದಾರೆ ಅವ್ರು ಕಂಪ್ಲೇಂಟ್ ಕೊಡಲಿ, ಅಥವಾ ಬುದ್ಧಿ ಬಾಂಧವ ಅಥವಾ ಅಬಲಿಯರು ಇದ್ದರೆ ಅವ್ರದ್ದು ಪೇರೆಂಟ್ಸ್ ಕೊಡಲಿ. ಆದರೆ ವಿತ್ ಎವಿಡೆನ್ಸ್ ಕೊಡಬೇಕಾಗ್ತದೆ, ಸುಮ್ಮನೆ ಒಂದು ಆರೋಪ ಮಾಡಿಬಿಟ್ಟು ಹೋಗೋದಲ್ಲ. ಆದ್ದರಿಂದ ಎವಿಡೆನ್ಸ್ ಕೊಟ್ಟುಬಿಟ್ಟು ಮಾಡಬೇಕೆಂಬ ಒಂದು ಅಭಿಪ್ರಾಯ ಹೇಳ್ತಾ ಇದ್ದೀನಿ. ಮತ್ತೆ ನಾವು ಇವತ್ತು ನೋಡಿದ ಅಧ್ಯಕ್ಷರೇ, ನನ್ನೇ ನೋಡಿದೆ ವಿಜಯ ಕರ್ನಾಟಕ ವಿಜಯವಾಣಿ, ಅದರಲ್ಲಿ ಸನಾತನ ಧರ್ಮ ಹಾಗೂ ಸರ್ವಧರ್ಮ ಸಮನ್ವಯ ಅಂದ್ಬಿಟ್ಟುಬಿಟ್ಟು ಸದ್ಗುರು ಮಧುಸೂದನ ಸಾಯಿ ಅವರು ಒಂದು ಆರ್ಟಿಕಲ್ ಬರೆದಿದ್ದಾರೆ. ಎಷ್ಟು ಒಳ್ಳೆ ಆರ್ಟಿಕಲ್ ಬರೆದಿದ್ದಾರೆ, ಈ ಸನಾತನ ಧರ್ಮ ಹಾಗೂ ಸರ್ವಧರ್ಮ ಸಮನ್ವಯ. ಇವತ್ತು ಹೇಳ್ತೀನಿ ಅಧ್ಯಕ್ಷರೇ, ಈ ಸನಾತನ ಧರ್ಮ ಅದು ಇತರ ಮತ ಧರ್ಮಗಳ ಬೋಧನೆಯನ್ನು ಎಲ್ಲಿಯೂ ವಿರೋಧಿಸಿಲ್ಲ, ಬದಲಿಗೆ ಸತ್ಯವು ಒಂದೇ ಆದರೂ ಜ್ಞಾನಿಗಳು ಅದನ್ನು ಬಹು ರೀತಿಯಲ್ಲಿ ವರ್ಣಿಸುತ್ತಾರೆ ಎಂದು ಘೋಷಿಸಿದೆ. ಆದ್ದರಿಂದ ಇವತ್ತು ಹೇಳ್ತಾ ಇದ್ದೀನಿ, ಬಾಹ್ಯಾಚರಣೆಗಳು ಮುಖ್ಯವಲ್ಲ, ಅಂತರಂಗದಲ್ಲಿ ಸಮಸ್ತ ವಿಶ್ವದ ದಿವ್ಯ ಏಕತ್ವವನ್ನು ಕಂಡು ಅನುಭವಿಸಿ ಎಲ್ಲರನ್ನು ಸಮಾನವಾಗಿ ಪ್ರೀತಿಸಿ ಗೌರವಿಸುವುದೇ ಸನಾತನ ಧರ್ಮದ ಧರ್ಮ ಮುಖ್ಯವಾಗಿರ್ತದೆ. ಇವತ್ತು ನಾವು ಬೇರೆ ಬೇರೆ ಧರ್ಮ ನೋಡೋಣ ಏನು ಹೇಳ್ತಾರೆ ಅಂದ್ಬಿಟ್ಟು, ಪ್ರತಿಯೊಂದು ಧರ್ಮದಲ್ಲಿ ಒಳ್ಳೆಯದನ್ನು ಹೇಳಿದ್ದಾರೆ, ಯಾವುದನ್ನು ಕೆಟ್ಟದ್ದು ಹೇಳಲಿಲ್ಲ ಧರ್ಮದಲ್ಲಿ. ಇವತ್ತು ಬೌದ್ಧ ಧರ್ಮದಲ್ಲಿ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ರೆ, ಇತರರನ್ನು ನೀನು ನಿನ್ನಂತೆಯೇ ಕಾಣು ಎಂದು ಹೇಳಿದೆ. ಕ್ರೈಸ್ತದ ಬೈಬಲ್ ಏನು ಹೇಳ್ತಾರೆ, ನಿನ್ನ ನೆರೆಹೊರೆಯರನ್ನು ನೀನು ನಿನ್ನನ್ನು ಹೇಗೆ ಪ್ರೀತಿಸುವೆಯೋ ಹಾಗೆಯೇ ಪ್ರೀತಿಸು. ಅದೇ ಇದರಲ್ಲಿ ಕನ್ಫ್ಯೂಷನ್ಸ್ ಇದರಲ್ಲಿ ಮತದಲ್ಲಿ ಹೇಳ್ತಾರೆ, ನಿನಗೆ ಇತರರು ಏನನ್ನು ಮಾಡಲು ನೀನು ಇಷ್ಟಪಡೋದಿಲ್ವ ಅದನ್ನು ನೀನು ಇತರರಿಗೆ ಮಾಡೋದು ಬೇಡ ಅಂತ ಹೇಳ್ತಾರೆ. ಅದೇ ವಾಸುದೇವ ಕುಟುಂಬಕ್ಕೆ ಅಂತ ಹೇಳ್ತಾರೆ ಯಾರು ಹಿಂದೂ ಧರ್ಮದಲ್ಲಿ, ಏನಂದ್ರೆ ವೇಲ್ಡ್ ಇಸ್ ಎ ಫ್ಯಾಮಿಲಿ ಅಂತ ಹೇಳ್ತಾರೆ, ಎಲ್ಲ ಇರೋರು ಸಮಾನರು ಅಂತ ಹೇಳ್ತಾರೆ. ಮತ್ತೆ ಪ್ರಹಾದಿ ಮೊಹಮ್ಮದ್ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನೀನು ಏನನ್ನು ಪ್ರೀತಿಸುವೆಯೋ ಅದನ್ನು ಪ್ರೀತಿಯಿಂದ ನಿನ್ನ ಸಹೋದರನಿಗೆ ನೀಡದಿದ್ದಲ್ಲಿ ನಿನ್ನಲ್ಲಿ ದೈವ ವಿಶ್ವಾಸವೇ ಇಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ
ಇವತ್ತು ಜೈನ ಮತದ ಏನು ಹೇಳ್ತಾರೆ ಮಹಾವೀರರು ಕಂಪ್ಲೀಟ್ ಮಾಡಿ ನೀನು ಸಮಸ್ತ ಜೀವಿಗಳಡೆ ದಯಾ ಪ್ರತಿಯನ್ನು ಆಚರಿಸು ಅಂತ ಹೇಳ್ತಾರೆ ಈ ರೀತಿಯಲ್ಲಿ ಪ್ರತಿಯೊಂದು ಧರ್ಮದಲ್ಲಿ ಸಮೇತ ಒಳ್ಳೆಯದನ್ನು ಹೇಳಿದ್ದಾರೆ ನಾವಿವತ್ತು ಪ್ರತಿಯೊಂದು ಧರ್ಮಕ್ಕೂ ಗೌರವ ಕೊಟ್ಟರೆ ಅಥವಾ ಧರ್ಮ ಗುರುಗಳಿಗೆ ಗೌರವ ಕೊಟ್ಟರೆ ಅಥವಾ ಧರ್ಮ ಗ್ರಂಥಗಳಿಗೆ ಗೌರವ ಕೊಟ್ಟರೆ ಮಾತ್ರ ಬೇರೆಯವರು ನಮ್ಮ ಧರ್ಮಕ್ಕೆ ನಮ್ಮ ಧರ್ಮ ಗುರುಗಳಿಗೆ ಮತ್ತು ಧರ್ಮ ಗ್ರಂಥಗಳಿಗೆ ಕೊಡ್ತಾರೆ ಎಂಬ ಮಾತು ಹೇಳಿ ಬಹುಶಃ ಹಿಂದೂ ಧರ್ಮ ತುಂಬ ಸಹಿಷ್ಣುತೆ ಇರುವಂಥ ಧರ್ಮ ತುಂಬ ಒಳ್ಳೆಯದನ್ನೇ ಹೇಳಿದೆ ಆದ್ದರಿಂದ ನಾನೇನು ಹೇಳ್ತೀನಿ ಕಾನ್ಸ್ಟಿಟ್ಯೂಷನಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ ನಮಗೆ ಯಾವುದೇ ಧರ್ಮವನ್ನು ಬೇಕಾದರೂ ಪಾಲಿಸಬಹುದು ಅದಕ್ಕೆ ಪ್ರಚಾರ ಮಾಡಬಹುದು ಆದರೆ ಇನ್ನೊಬ್ಬ ಧರ್ಮಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಮಾಡಬಾರದು ಅಂತ ಹೇಳಿದ್ದಾರೆ ಅದನ್ನು ನಾನು ಒಪ್ಪಿಕೊಳ್ತೀನಿ ಆದ್ದರಿಂದ ಇವತ್ತು ಈ ಬಿಲ್ಲಿಂದಾಗಿ ಏನಾಗಿದೆ ಇವತ್ತು ಈ ಬಿಲ್ಲಿಂದಾಗಿ ಒಂದು ಕರಾಳ ಇದಾಗ್ತದೆ ಇವತ್ತು ಮೋರಲ್ ಪೊಲೀಸಿಗೆ ಏನಿದೆ ಇವತ್ತು ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ ಅಧ್ಯಕ್ಷರೇ ಚರ್ಚ್ಗಳಲ್ಲಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನಿನ್ನೆ 23ರಲ್ಲಿ ಒಂದು ಚರ್ಚೆ ಅಟ್ಯಾಕ್ ಮಾಡಿದ್ದಾರೆ ಈಗಾಗಲೇ ಹುಬ್ಬಳ್ಳಿಯಲ್ಲಿ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರೆ ಅಲ್ಲಿ ಹೋಗಿ ಭಜನೆ ಮಾಡಿದ್ದಾರೆ ಕೆಲವರು ಇದು ಕೆಲವರು ಮಾಡ್ತಾ ಇರೋದು ಈ ಶಾಂತಿಯನ್ನ ಕದಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಅದನ್ನು ದಯವಿಟ್ಟು ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ ಇಂಥ ಬಿಲ್ಲುಗಳನ್ನ ತಂದು ನಮ್ಮ ದೇಶ ಇವತ್ತು ಯಾರೇ ರಾಜ್ಯಭಾರ ಮಾಡ್ತಾ ಇರ್ಬೋದು ಎಲ್ಲರೂ ಪರಸ್ಪರ ವಿಶ್ವಾಸದಿಂದ ನಂಬಿಕೆಯಿಂದ ಪ್ರೀತಿಯಿಂದ ಬಾಳುವಂತ ಒಂದು ಒಂದು ಸಮೂಹವನ್ನು ನಾವು ಕಟ್ಟಬೇಕಾಗಿದೆ ಅಂತ ಹೊರತು ಈ ರೀತಿಯ ಬಿಲ್ಲುಗಳನ್ನು ತಂದು ನಮ್ಮಲ್ಲಿ ಒಡಕನ್ನು ತರಲಿಕ್ಕೆ ಪ್ರಯತ್ನ ಮಾಡಿ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಜನ ನಿಮ್ಮನ್ನೇ ಅದು ಮಾಡ್ತಾರೆ ಇದು ಪ್ರಜಾಪ್ರಭುತ್ವ ಮತಾಂತರಕ್ಕೆ ಕಂಪ್ಲೀಟ್ ಮಾಡಿ ಸನ್ಮಾನ್ಯ ಅಧ್ಯಕ್ಷರೇ ಮುಗಿಸ್ಲು ಕಂಪ್ಲೀಟ್ ಮಾಡಲಿ ಪ್ಲೀಸ್ ಅಶೋಕ್ ನಾಯ್ಕ ಕಂಪ್ಲೀಟ್ ಮಾಡಲು ಪ್ಲೀಸ್ ಮುಗಿಸಿ ಜಾಸ್ತಿ ನೀವು ಏನ್ ಹೇಳಿದ್ರೆ ನಾನು ಕೇಳಲೇ ಇಲ್ಲ ಈ ರೀತಿಯ ನ್ಯೂಸ್ ನೀವೇನಾದ್ರು ಕಂಪ್ಲೀಟ್ ಮಾಡಿ ಹೇಳಿದ್ರೆ ಸ್ಪಷ್ಟವಾಗಿ ಹೇಳಿ ನಾನು ಉತ್ತರ ಕೊಡ್ತೀನಿ ಈ ಕಡೆ ಹೋಗಿ ಮಾತಾಡಿ ನಮ್ಮ ಕಡೆ ಹೋಗಿ ಈಗ ಅಧ್ಯಕ್ಷರೇ ಹೇಳಿ ಹೇಳಿ ಅದು ನಾನೇನು ಹೇಳ್ತಾ ಇದ್ದೀನಿ ಯಾರೇ ಕ್ರೈಸ್ತರಿರಲಿ ಅಥವಾ ಇಸ್ಲಾಂ ಧರ್ಮದವರಿರಲಿ ಹಿಂದೂ ಧರ್ಮದವರಿರಲಿ ನಾವೆಲ್ಲ ಪರಸ್ಪರವಾಗಿ ಅಣ್ಣ ತಮ್ಮಂದಿರಂಗೆ ಬಾಳ್ತಾ ಇದ್ದೀವಿ ಅದಕ್ಕೆ ಬಾಳ್ಲಿಕ್ಕೆ ಅವಕಾಶ ಕೊಡಿ ಯಾರು ತಪ್ಪು ಮಾಡ್ತಾರೆ